ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಒಳಗೆ ಕೊಬ್ಬರಿ ಹಿಂಡಿ ಕೊಬ್ಬರಿ ಹಿಂಡಿ ಅಂದ್ರೆ ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೋ ಬಟ್ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದೊಳಗೆ ಹೆಂಗೆ ಮಾಡ್ತಾರೋ ಅಂತ ತೋರಿಸ್ಕೊಡಕತ್ತೇನೆ ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಕೊಬ್ಬರಿ ಹಿಂಡಿ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನೋಡಿರಿ ನಾನು ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳತ್ತೇನೆ ನಿಮ್ಗೆ ಸ್ವಲ್ಪ ಖಾರ ಖಾರವಾಗಿ ಬೇಕಪ್ಪ ಕೊಬ್ಬರಿ ಹಿಂಡಿ ಅಂದ್ರೆ ಇನ್ನೊಂದು ಐದರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರ್ಸ್ಕೊಬೋದು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋದ್ರಿಂದ ಕಲರು ಚಲೋ ರೀ ಟೇಸ್ಟು ಚಲೋ ಆಗ್ತೈತೆ ಕೊಬ್ಬರಿ ಹಿಂಡಿ ಒಣ ಮೆಣಸಿನ್ಕಾಯಿನ ಸಣ್ಣ ಹುರ್ಕೋಬೇಕು ರೀ ಇಲ್ಲ ಅಂದ್ರೆ ಹೊತ್ತು ಬಿಡ್ತಾವು ಜೊತೆಗೆ ಟೇಸ್ಟು ಚಲೋ ಬರೋಂಗಿಲ್ಲ ರೀ ಲೈಟಾಗಿ ಕ್ರಿಸ್ಪಿ ರೀ ಅಲ್ಲಿವರೆಗೂ ಹುರ್ಕೊಳತ್ತತಿ ಮೇಲೆ ಕೈಯಿಂದ ಹಿಡಿದ್ರೆ ಒಂಥರ ಬಿರ್ಸು ಬಿರ್ಸು ಅನ್ನಿಸ್ಬೇಕು ಅಲ್ಲಿವರೆಗೂ ಹುರ್ಕೊಂಡೈತೆ ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಅದಾದಮೇಲೆ ಅರ್ಧ ಕೆ ಜಿಯಷ್ಟು ಒಣ ಕೊಬ್ಬರಿನ ಈ ಥರ ಉದ್ದುದಕ್ಕೆ ತೆಳ್ಳಗೆ ಹೆಂಚ್ಕೊಂಡಿದ್ನಿ ಅದನ್ನು ಕೂಡ ನಾನು ಕಡಾಯಿಗೆ ಸೇರಿಸ್ಕೊಂಡು ಚೆನ್ನಾಗೆ ಹುರ್ಕೊಳಾತ್ತೇನೆ ನೋಡಿರಿ ಲೈಟಾಗಿ ಹುರ್ಕೋಬೇಕು ಇದನ್ನು ಕೂಡ ಸಣ್ಣ ಉರಿಯೊಳಗನೇ ಹುರ್ಕೋಬೇಕಾಗ್ತತಿ ಪ್ರತಿಯೊಂದು ಪದಾರ್ಥವೂ ಅಷ್ಟೆ ಒಣ ಕೊಬ್ಬರಿ ಕಲರ್ ಲೈಟಾಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ್ರಿ ನೋಡಿರಿ ಜೋರು ಉರಿ ಇಟ್ಬಿಟ್ರೆ ಬೇಗ ಹೊತ್ತು ಬಿಡ್ತಾವೆ ನೋಡಿರಿ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳನಿ ಇಷ್ಟಾದರೂ ಸಾಕು ಅದಾದಮೇಲೆ ನೋಡ್ರಿ ಒಂದು ಹಿಡಿಯಷ್ಟು ಕರ್ಬೇವನ ನಾನು ಕಡಾಯಿಗೆ ಸೇರಿಸ್ಕೊಳನಿ ಇದನ್ನು ಕೂಡ ಲೈಟಾಗಿ ಹುರ್ಕೋಬೇಕಾಗ್ತದೆ ರೀ ಯಾಕಂದ್ರೆ ಕರಿಬೇವು ಒಳಗೆ ನೀರಿನ ಅಂಶ ಇದ್ದೇ ಇರ್ತೈತಿ ಲೈಟಾಗಿ ಡ್ರೈ ಆಗೋವರೆಗೂ ಹುರ್ಕೋಬೇಕು ಹಸಿ ಹಸಿ ಇದ್ಬಿಟ್ರೆ ಹಿಂಡಿ ರೀ ಹಾಗಾಗಿ ಸಣ್ಣ ಉರಿ ಒಳಗೆ ಒಂದು ಮೂರು ನಿಮಿಷ ನಾನು ಹುರ್ಕೊಳತ್ತೀನಿ ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕಿಂತ ಏನು ಜಾಸ್ತಿ ಹುರ್ಕೊಳ್ಳೋದು ಬೇಡ ಕರಿಬೇವನ್ನ ಅದಾದ್ಮೇಲೆ ನೋಡ್ರಿ ಒಂದು ಸಣ್ಣ ಕಪ್ಪಷ್ಟು ಶೇಂಗಾನ ನಾನು ಅದನ್ನು ಕೂಡ ಹುರ್ಕೊಳ್ಳತ್ತೇನೆ ಶೇಂಗಾ ಸೇರಿಸೋದ್ರಿಂದ ಕೊಬ್ಬರಿ ಹಿಂಡಿಗೆ ಒಳ್ಳೆ ಟೇಸ್ಟ್ ಬರ್ತೈತಿ ಹಂಗಾಗಿ ನಾನು ಶೇಂಗಾ ಸೇರಿಸ್ಕೊಂಡೇನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಶೇಂಗಾನ ನೋಡ್ರಿ ಲೈಟಾಗಿ ನಾನು ಈ ರೀತಿ ಹುರ್ಕೊಂಡೇನಿ ಶೇಂಗಾನು ಮೇಲುಗಡೆ ಸಿಪ್ಪೆ ಏಳ್ಬೇಕ್ರೆ ಅಲ್ಲಿವರೆಗೂ ಹುರ್ಕೊಂಡೇನಿ ಶೇಂಗಾನ ಅದಾದಮೇಲೆ ಎರಡು ಆದಷ್ಟು ಜೀರಿಗೆ ರೀ ಇದನ್ನು ಅಷ್ಟು ಅಗದಿ ಸಣ್ಣ ಉರಿಯೊಳಗೆ ಇಟ್ಕೊಂಡನ ಹುರಿಬೇಕು ಜೀರಿಗೆನ ಭಾಳ ಬೇಗ ಕಲರ್ ಚೇಂಜ್ ಆಗ್ತೈತಿ ಬೇಗ ಹೊದ್ದಂಗೆ ಆಗ್ಬಿಡ್ತೈತಿ ಜೀರಿಗೆ ಹಾಗಾಗಿ ಲೈಟಾಗಿ ಹುರ್ಕೊಳತ್ತಿನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅಷ್ಟೆ ಸಣ್ಣ ಉರಿ ಒಳಗನೆ ಹುರ್ಕೋಬೇಕಾಗ್ತತ್ರಿ ಈ ಥರ ಹುರ್ಕೊಂಡು ಕೊಬ್ಬರಿ ಹಿಂಡಿ ಮಾಡೋದ್ರಿಂದ ಟೇಸ್ಟು ಒಂಥರ ಅಗದಿ ಮಸ್ತ್ ಬರ್ತೈತಿ ರೀ ನೋಡ್ರಿ ಈಗ ಜೀರಿಗೆ ಎಷ್ಟು ಹುರ್ಕೊಂಡು ಆದಮೇಲೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಬಿಟ್ಟಿದ್ನಿ ಒಂದು ಹತ್ತು ನಿಮಿಷ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತನ್ಗಾಗಿದ್ದವು ತನಗಾಗ್ದೇ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿ ನಾವು ಕೊಬ್ಬರಿ ಹಿಂಡಿ ಮಾಡಿದ್ರೆ ಗಂಟು ಗಂಟಾಗ್ತೈತಿ ರೀ ಆ ಬಿಸಿ ಶಾಖಕ್ಕೆ ಈಗ ಮಿಕ್ಸಿ ಜಾರಿಗೆ ನಾನು ಒಂದು ದೊಡ್ಡ ಗಡ್ಡಿ ಬಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಂಡೇನೆ ಅದಾದ್ಮೇಲೆ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೇನೆ ಒಂದು ಕೆ ಜಿಯಷ್ಟು ನೀವು ಕೊಬ್ಬರಿ ಹಿಂಡಿ ಮಾಡಕತ್ತಿದ್ರೆ ಎರಡು ಸಾರಿ ಅಥವಾ ಮೂರು ಸಾರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಇಲ್ಲ ಇಲ್ಲಾಂದ್ರೆ ಅಷ್ಟು ಚೆಂದಾಗೆ ಮಿಕ್ಸಿ ಒಳಗೆ ಹಿಂಡಿ ಆಗಂಗಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೈತ್ರಿ ಕೊಬ್ಬರಿ ಹಿಂಡಿನ ಆದಷ್ಟು ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ರೀ ಪೂರ್ತಿ ಸಣ್ಣ ಆದ್ರೆ ಅಷ್ಟು ಟೇಸ್ಟ್ ಇರೋಂಗಿಲ್ಲ ಸೊ ಕೊಬ್ಬರಿ ಹಿಂಡಿ ಹೆಂಗೆ ಬಂದತ್ತಂತ ನಿಮ್ಗೆ ನಾನು ತೋರ್ಸತ್ತೇನೆ ಕಲರ್ ಕೂಡ ಎಷ್ಟು ಚೆಂದ ಬಂದದ್ದು ನಿಮಗೆ ಗೊತ್ತಾಗತ್ತಿರ್ಬೋದು ಜೊತೆಗೆ ತರಿತರಿಯಾಗಿನೂ ಆಗೈತಿ ಕೊಬ್ಬರಿ ಹಿಂಡಿ ಈ ಥರ ಆದ್ರೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಆಗಿ ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕೊಬ್ಬರಿ ಹಿಂಡಿ ರೆಡಿ ಆಯಿತು ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ